2023 ರ ಉದ್ಯೋಗ ಭವಿಷ್ಯ ಮೇಷ ರಾಶಿ. ಮೇಷ ರಾಶಿಯವರ ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ 2023ನೇ ವರ್ಷದ ಮೊದಲ 3 ತಿಂಗಳು ಯಾವುದೇ ಅಡೆತಡೆಗಳಿಲ್ಲದೆ ತಾವಂದುಕೊಂಡ ವೃತ್ತಿಗೆ ಸೇರುವ ಲಕ್ಷಣಗಳಿವೆ. ನಿಮ್ಮ ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲ ಸಿಗುತ್ತದೆ. ಮೇಷ ರಾಶಿಯವರು ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ವೃತ್ತಿಯಲ್ಲಿ ಬಡ್ತಿ ಸಿಗಬಹುದು. ಇದರಿಂದ ಆದಾಯದಲ್ಲಿ ಏರಿಕೆ ಕಂಡುಬರಲಿದೆ. ಪಾಲುದಾರಿಕೆಯಲ್ಲಿ ವ್ಯಾಪಾರ ಆರಂಭಿಸಿದರೆ ಏರಿಳಿತ ಕಂಡುಬರುತ್ತದೆ. ಏಪ್ರಿಲ್ ತಿಂಗಳಲ್ಲಿ ತಾವು ಮಾಡುವ ವ್ಯಾಪಾರದಲ್ಲಿ ಏರಿಕೆ ಕಾಣಬಹುದು. ಪರಿಶ್ರಮದಿಂದ ಮಾಡಿದ ಕೆಲಸಗಳಲ್ಲಿ ಕೊನೆಯ 3 ತಿಂಗಳಲ್ಲಿ ಪ್ರತಿಫಲ ಸಿಗಲಿದೆ. ಋಷಭ ರಾಶಿ. 2023ರಲ್ಲಿ ಋಷಭ ರಾಶಿಯವರಿಗೆ ಅನೇಕ ಉದ್ಯೋಗ ಅವಕಾಶವಿದೆ. ವೃತ್ತಿಯಲ್ಲಿ ವರ್ಗಾವಣೆಯಾಗಲಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬಹುದು. ಉನ್ನತ ಮಟ್ಟದಲ್ಲಿ ಕೆಲಸ ಮಾಡಬೇಕು. ಜೂನ್ನಿಂದ ನವೆಂಬರ್ ನಡುವೆ ವ್ಯಾಪಾರದಲ್ಲಿ ಏರಿಳಿತ ಕಂಡುಬರುತ್ತದೆ. ನೀವು ಕೆಲಸ ಮಾಡುವ ಇಲಾಖೆಯಲ್ಲೂ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವರ್ಷದ ಆರಂಭದಲ್ಲಿ ವೃತ್ತಿ ಜೀವನ ಉತ್ತಮವಾಗಿರುತ್ತದೆ. ಆದರೆ ನಂತರ ಏರಿಳಿತ ಕಾಣಬಹುದು. ಹೊಸ ಸ್ಥಳಕ್ಕೆ ವರ್ಗಾವಣೆಯಾಗುವ ಸಾಧ್ಯತೆ ಇದೆ. ಕೆಲಸದ ವಿಷಯದಲ್ಲಿ ಸ್ವಲ್ಪ ಗೊಂದಲಗೀಡಾಗಬಹುದು. 22/4/2023 ನಂತರ ವೃತ್ತಿ ಜೀವನದಲ್ಲಿ ಬಡ್ತಿ ಪಡೆಯಬಹುದು. ವೃತ್ತಿಯಲ್ಲಿ ಗೌರವ ಸಿಗುತ್ತದೆ. ಮಧ್ಯಂತರ ತಿಂಗಳಲ್ಲಿ ಮತ್ತು ಕೊನೆಯ ತಿಂಗಳಲ್ಲಿ ಸ್ವಲ್ಪ ಏರಿಳಿತ ಕಾಣಬಹುದು. ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರು 2023ರಲ್ಲಿ ಉತ್ತಮವಾಗಿರೋ ಕಡೆ ಕೆಲಸ ಮಾಡಲು ಬಯಸುತ್ತಾರೆ. ಅನಿವಾರ್ಯವಾಗಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಗುರುಗ್ರಹದ ಕೃಪೆಯಿಂದ ಅದೃಷ್ಟವು ಈ ರಾಶಿಯ ಪರವಾಗಿ ಇರಲಿದೆ. ಮೇ ತಿಂಗಳಲ್ಲಿ ಮಾನಸಿಕವಾಗಿ ಕುಗ್ಗಬಹುದು. ಆ ಸಮಯದಲ್ಲಿ ತಾಳ್ಮೆಯಿಂದ ಇರಿ. 30/10/2023 ನಂತರ ಕೆಲಸದಲ್ಲಿ ವರ್ಗಾವಣೆ ಸಾಧ್ಯತೆ ಇದೆ. ವರ್ಷದ ಕೊನೆಯ ತಿಂಗಳಲ್ಲಿ ಯಶಸ್ಸು ಗಳಿಸುತ್ತೀರಿ. ಸಿಂಹ ರಾಶಿ. ವರ್ಷದ ಆರಂಭದಲ್ಲಿ ಸಿಂಹ ರಾಶಿಯವರಿಗೆ ಸಾಧನೆ ಮಾಡುವ ಅವಕಾಶವಿದೆ. ಕಠಿಣ ಪರಿಶ್ರಮದಿಂದ ಮಾಡಿದ ಕೆಲಸಕ್ಕೆ ಉತ್ತಮ ಫಲಿತಾಂಶ ಸಿಗಲಿದೆ. ಏಪ್ರಿಲ್ 22ರ ನಂತರ ಗುರುಗ್ರಹದ ರಾಶಿ ಬದಲಾವಣೆಯಿಂದ ವೃತ್ತಿ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬಹುದು ಮತ್ತು ವರ್ಗಾವಣೆ ಕೂಡ ಆಗಬಹುದು. ಕನ್ಯಾ ರಾಶಿ. 2023ರಲ್ಲಿ ಕನ್ಯಾ ರಾಶಿಯವರಿಗೆ ವರ್ಷದ ಆರಂಭದಲ್ಲಿ ವೃತ್ತಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯಾಗಬಹುದು. ಏಪ್ರಿಲ್ 22ರ ನಂತರ ತೊಂದರೆ ಅನುಭವಿಸಬಹುದು. ಉದ್ಯೋಗ ಕೂಡ ಬದಲಾಗುವ ಸಾಧ್ಯತೆ ಇದೆ. ಮೇ ತಿಂಗಳಲ್ಲಿ ಹೊಸ ವ್ಯಾಪಾರ ಆರಂಭಿಸಲು ಉತ್ತಮ ಸಮಯವಾಗಿದೆ. ಕೆಲವು ಅನಿರೀಕ್ಷಿತ ತೊಂದರೆಗಳು ಎದುರಾಗಬಹುದು. ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ಸಾಕು. ಕೊನೆಯ 3 ತಿಂಗಳಲ್ಲಿ ವೃತ್ತಿ ಜೀವನದ ವಿಷಯದಲ್ಲಿ ಉತ್ತಮ ಫಲಿತಾಂಶ ನೋಡಬಹುದು. ತುಲಾರಾಶಿ. ತುಲಾರಾಶಿಯವರಿಗೆ 2023ರಲ್ಲಿ ವೃತ್ತಿ ಜೀವನದ ದೌರ್ಬಲ್ಯ ತಿಳಿದು ಮುನ್ನಡೆಯಬೇಕು. ಕೌಶಲ್ಯದಿಂದ ಕೆಲಸ ಮಾಡುವ ಕಡೆ ಗಮನ ಹರಿಸಬೇಕು. ನಿರುದ್ಯೋಗಿಗಳಿಗೆ 2023ರಲ್ಲಿ ಉದ್ಯೋಗ ಸಿಗಬಹುದು. ಸರಕಾರಿ ಕೆಲಸದವರಿಗೆ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ. ಕೊನೆಯ 2 ತಿಂಗಳಲ್ಲಿ ಕೆಲವು ಏರಿಳಿತ ಕಾಣಬಹುದು. ವೃಶ್ಚಿಕ ರಾಶಿ. 2023ರಲ್ಲಿ ವೃತ್ತಿ ಜೀವನದಲ್ಲಿ ವೃಶ್ಚಿಕ ರಾಶಿಯವರು ಪರಿಶ್ರಮದಿಂದ ತಮ್ಮ ಕೆಲಸದಲ್ಲಿ ಮುಂದುವರಿಯಬಹುದು. ಶನಿಗ್ರಹದ ರಾಶಿ ಬದಲಾವಣೆಯಿಂದ ಸ್ವಲ್ಪ ಶ್ರಮವಹಿಸುವ ಸಾಧ್ಯತೆ ಇದೆ. ಶಿಸ್ತಿನಿಂದ ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶ ಸಿಗಲಿದೆ. ಏಪ್ರಿಲ್ ಮತ್ತು ಆಗಸ್ಟ್ ತಿಂಗಳಲ್ಲಿ ಕೆಲಸದ ವಿಷಯದಲ್ಲಿ ಉತ್ತಮ ಲಾಭವಾಗಲಿದೆ. ವೃತ್ತಿಯಲ್ಲಿ ಬಡ್ತಿ ಪಡೆಯುತ್ತೀರಿ. ಜೂನ್ನಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸಬಹುದು. ಅಕ್ಟೋಬರ್ನಲ್ಲಿ ದೂರದ ಪ್ರಯಾಣ ಮಾಡಬಹುದು. ಪರಿಶ್ರಮದ ಫಲವಾಗಿ ಕೊನೆಯ 2 ತಿಂಗಳಲ್ಲಿ ಯಶಸ್ಸು ಗಳಿಸುತ್ತೀರಿ. ಧನುರಾಶಿ. ಧನುರಾಶಿಯವರು 2023ರಲ್ಲಿ ವೃತ್ತಿ ಜೀವನದ ವಿಷಯದಲ್ಲಿ ಯೋಚಿಸಿ ಹೆಜ್ಜೆ ಇಡಬೇಕು. ಆರಂಭದ ದಿನಗಳಲ್ಲಿ ಉತ್ತಮವಾಗಿದ್ದರೂ ಕೂಡ ಕೆಲ ತಿಂಗಳಲ್ಲಿಯೇ ಉದ್ಯೋಗ ಬದಲಾಯಿಸುವ ಬಗ್ಗೆ ಯೋಚನೆ ಮಾಡಬಹುದು. ಇದರಿಂದ ಉತ್ತಮ ಫಲಿತಾಂಶ ದೊರೆಯಲಿದೆ. ಏಪ್ರಿಲ್ನಲ್ಲಿ ಏರಿಳಿತ ಸಾಧ್ಯತೆ ಇರುವ ಕಾರಣ ಸ್ವಲ್ಪ ವಿಳಂಬ ಮಾಡಿ ಮೇ ತಿಂಗಳಿಗೆ ನಿಮ್ಮ ಮಹತ್ವದ ಕೆಲಸವನ್ನು ಮುಂದೂಡಿ. ಕೊನೆಯ 3 ತಿಂಗಳು ನಿಮ್ಮ ವೃತ್ತಿ ಜೀವನ ಚೆನ್ನಾಗಿದ್ದು ಬಡ್ತಿ ಪಡೆಯುವ ಸಾಧ್ಯತೆ ಇದೆ. ಮಕರ ರಾಶಿ. ಮಕರ ರಾಶಿಯವರು ವೃತ್ತಿ ಜೀವನದಲ್ಲಿ ತಮ್ಮ ಪರಿಶ್ರಮ ಇದ್ದರೂ ಕೂಡ
ಆರಂಭದಲ್ಲಿ ಹಿನ್ನಡೆ ಅನುಭವಿಸಬಹುದು. ಕೆಲಸವಿಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಗಬಹುದು. ಏಪ್ರಿಲ್ನಲ್ಲಿ ಕೈಯಲ್ಲಿದ್ದ ಕೆಲಸವನ್ನು ಕಳೆದುಕೊಳ್ಳಬಹುದು. ಆದರೆ ನಿರಂತರವಾಗಿ ಪರಿಶ್ರಮ ಹಾಕಿ. ಅಕ್ಟೋಬರ್ ನಂತರದ ದಿನಗಳು ನಿಮಗೆ ಉತ್ತಮ ಫಲಿತಾಂಶ ನೀಡುತ್ತವೆ. ಕುಂಭರಾಶಿ. ಕುಂಭರಾಶಿಯವರಿಗೆ 2023 ಅನಿರೀಕ್ಷಿತ ಘಟನೆಗಳು ಎದುರಾಗಬಹುದು. ಕೆಲಸದಲ್ಲಿ ಕೆಲವು ತೊಂದರೆ ಅನುಭವಿಸಬಹುದು. ನಿಮ್ಮ ಉತ್ತಮ ಚಿಂತನೆಯನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಬಹುದು. ತುಂಬ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತದೆ. ಆರಂಭದಲ್ಲಿ ನಿಮ್ಮ ವೃತ್ತಿ ಜೀವನ ಉತ್ತಮವಾಗಿದ್ದು ಕೂಡ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಉದ್ಯೋಗ ಬದಲಾಯಿಸುತ್ತೀರಿ. ಮೇ ಆಗಸ್ಟ್ನಲ್ಲಿ ನಿಮಗೆ ಹಿತಶತ್ರುಗಳು ಕಾಟ ಕೊಡಬಹುದು. ಅಕ್ಟೋಬರ್ ನಂತರ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳಾಗಿ ಕೊನೆ 2 ಉತ್ತಮ ಫಲಿತಾಂಶ ಪಡೆಯುತ್ತೀರಿ. ಮೀನರಾಶಿ. ಮೀನರಾಶಿಯವರಿಗೆ 2023 ವೃತ್ತಿ ಜೀವನದ ವಿಷಯದಲ್ಲಿ ಆರಂಭ ದಿನಗಳು ಉತ್ತಮವಾಗಿದ್ದು ಎಲ್ಲ ಕೆಲಸಗಳಲ್ಲಿ ಚೆನ್ನಾಗಿ ಮುಂದುವರಿಯಬಹುದು. ಮೇ ಜುಲೈ ತನಕ ಜಾಗರೂಕರಾಗಿರಿ. ಡಿಸೆಂಬರ್ ತಿಂಗಳಲ್ಲಿ ಉದ್ಯೋಗ ಬದಲಾವಣೆ ಸಾಧ್ಯತೆ ಇದೆ. ಹೊಸ ವರ್ಷದಲ್ಲಿ ಉದ್ಯೋಗದ ಅವಕಾಶವಿದೆ. ಪರಿಶ್ರಮದಿಂದ ಮಾಡಿದ ಕೆಲಸದ ಫಲವಾಗಿ ವಿದೇಶ ಪ್ರಯಾಣವೂ ಮಾಡಬಹುದು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾವು ಅನುದಿನವೂ ಪೋಸ್ಟ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ.